ಅದೇ ಈಗ ಒಂದು ಸ್ಕಿನ್ ಅವೈಲಬಲ್ ಇದ್ರೆ ಅದೇ ಫಸ್ಟ್ ಪ್ರಿಫರೆನ್ಸ್. ಅಲ್ಲಿ ಇಲ್ಲೂ ಎಲ್ಲ ಹೆಚ್ಚಿನ ಪ್ರಮಾಣದ ಸುಟ್ಟು ಗಾಯವಾಗಿದೆ. ಸ್ವಂತ ರೋಗಿಯ ಸ್ವಂತ ಚರ್ಮವನ್ನೇ ನಾವು ಅವಾಗ ಯೂಸ್ ಮಾಡ್ಬೋದು. ಈಗ ಕಸಿ ವಿಧಾನದಲ್ಲಿ ನಾವು ಎರಡು ಥರ ಇದೆ. ಒಂದು ಚರ್ಮದ ರೋಗಿಯ ಸ್ವಂತ ಚರ್ಮವನ್ನೇ ನಾವು ಯೂಸ್ ಮಾಡಿ ಚರ್ಮ ಕಸಿ ಮಾಡೋದು, ಇದು ಪರ್ಮನೆಂಟ್ ಪ್ರೊಸೀಜರ್. ಈಗ ರೋಗಿಯ ಚರ್ಮ ಸಾಕಷ್ಟು ಇಲ್ಲ ನಮ್ಮಲ್ಲಿ, ಶಾರ್ಟೇಜ್ ಇದೆ ಅಂದಾಗ ನಾವು ಸ್ಕಿನ್ ಬ್ಯಾಂಕಿಂದ ಚರ್ಮನ ತಗೊಂಡು, ಯಾರು ಡೋನರ್ಸ್ ಯಾರು ಕೊಟ್ಟಿದ್ದಾರೆ, ಪ್ರತಿಯೊಬ್ಬರು ವಿತಿನ್ 6 ಅವರ್ಸ್ ಡೆತ್ ಆದರೆ ಪ್ರತಿಯೊಬ್ಬರು ಚರ್ಮದಾನ ಮಾಡ್ಬೋದು. ಅದನ್ನು ನಮ್ಮದು ರೋಟರಿ ಆಶೀರ್ವಾದ್ ಸ್ಕಿನ್ ಬ್ಯಾಂಕ್ ಅಂತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿದೆ, ಅದು ಪೂರ್ಣ ಪ್ರಮಾಣದಲ್ಲಿ ಉಚಿತವಾಗಿ ನಮಗೆ ಸ್ಕಿನ್ ದೊರಕುತ್ತೆ. ಅಲ್ಲಿಂದ ನಾವು ಆ ಸ್ಕಿನ್ನ ಪಡ್ಕೊಂಡು ಈ ರೋಗಿಯ ಗಾಯಗಳನ್ನೆಲ್ಲ ತೆಗೆದು ಆ ಚರ್ಮವನ್ನು ಟೆಂಪ್ರರಿಗೆ ನಾವು ಅಪ್ಲೈ ಮಾಡಿ ಆವಾಗ ಅವರು ರೋಗಿ ಬದುಕುಳಿದು ಅಂದರೆ ಚೆನ್ನಾಗಾಗ್ತಾರೆ. ನಂತರ ಅವರು ಯಾವ್ಯಾವ ಗಾಯಗಳಿಗೆ ನಮ್ಮ ಮತ್ತೆ ನಂತರ ಚಿಕಿತ್ಸೆ ಕೊಡಬೇಕಾಗುತ್ತೆ ಅದನ್ನು ಮಾಡ್ತೀವಿ. ಅಂದ್ರೆ ಈಗ ಓನ್ ಸ್ಕಿನ್ ಅವೈಲಬಲ್ ಇದ್ರೆ ಅದೇ ಫಸ್ಟ್ ಪ್ರಿಫರೆನ್ಸ್. ಈಗ ಇಲ್ಲ, ಓನ್ ಸ್ಕಿನ್ ಇಸ್ ಎ ಪರ್ಮನೆಂಟ್ ಪ್ರೊಸೀಜರ್. ಸೊ ಅವ್ರ ಗಾಯ ನಮಗೆ ಒಂದ್ಸರಿ ಅದು ಕವರ್ ಮಾಡಿದ್ರೆ ಅದು ಲೈಫ್ ಲಾಂಗ್ ಇರುತ್ತೆ. ಈ ಸ್ಕಿನ್ ಫ್ರಮ್ ದಿ ಸ್ಕಿನ್ ಬ್ಯಾಂಕ್ ಈಗ ಯಾವಾಗ ಓನ್ ಸ್ಕಿನ್ ಇಲ್ವೇ ಇಲ್ಲ ಅಂದರೆ ಈಗ ನಾವು ಲೈಫ್ ಸೇವಿಂಗ್ ಪ್ರೊಸೀಜರ್ ಥರ ಅದು. ಈಗ ಪೇಷಂಟ್ಸ್ನ ಬೇರೆ ಚರ್ಮನ ನಾವು ಬೈ ಮಾಡಿದಂಗೆ ಅಂದರೆ ಟೆಂಪ್ರರಿಯಾಗಿ ಜೀವನ ಉಳಿಸ್ಲಿಕ್ಕೆ ಅದನ್ನು ಉಪಯೋಗಿಸ್ಕೊಂಡಂಗೆ. ಅಲ್ಲಿ ಇಲ್ವೇ ಇಲ್ಲ, ಹೆಚ್ಚಿನ ಪ್ರಮಾಣದ ಸುಟ್ಟು ಗಾಯಗಳಾಗಿದೆ, ಹೆಚ್ಚಿನ ಚರ್ಮ ಬೇಕು ಅಂದಾಗ ನಾವು ಸ್ಕಿನ್ ಬ್ಯಾಂಕಿಂದ ನಾವು ತೊಗೊಳ್ತೀವಿ. ಅದು ಸುಮಾರು 1-1.5 ತಿಂಗಳು ಅದು ಇರುತ್ತೆ. ಪೇಷಂಟ್ ಅಷ್ಟೊಳಗೆ 1-1.5 ತಿಂಗಳಿಗೆ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ. ಆವಾಗ ನಾವು ಅವರು ಒಂದು ಸುಮಾರು ಗಾಯಗಳು ವಾಸಿಯಾಗಿರುತ್ತೆ. ಏನಾದರೂ ಇದ್ದರೆ ಡೀಪರ್ ವೂಂಡ್ಸ್ ಇದ್ದರೆ ಸ್ವಂತ ರೋಗಿಯ ಸ್ವಂತ ಚರ್ಮವನ್ನೇ ನಾವು ಆವಾಗ ಯೂಸ್ ಮಾಡ್ಕೋಬೋದು.